ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಧ್ಯಾಹ್ನ ಹೊತ್ತು ಒಬ್ಬ ವ್ಯಕ್ತಿ, ಆತನ ಹೆಸರು ಬಂದ್ಬಿಟ್ಟು ನಾಗೇಶ್ ಅಂತ ಹೇಳಿ, ಗುಲ್ಬರ್ಗ ಮೂಲದವನು, ಇಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ, ಸ್ವಿಚ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ. ಆತ ನಿನ್ನೆ ಮಧ್ಯಾಹ್ನ ನಡ್ಕೊಂಡು ಹೋಗ್ಬೇಕಾದ್ರೆ, ಕಾಮಾಕ್ಷಿಪಾಳ್ಯ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೊಬ್ಬ ಇನ್ನೊಬ್ಬ ವ್ಯಕ್ತಿ ಅವನು ಕೂಡ ನಡ್ಕೊಂಡ್ಬಂದು ಈತನ ಮೇಲೆ ಒಂದು ಲಿಕ್ವಿಡನ್ನು ಈತನ ಮೇಲೆ ಈತನ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತಾನೆ. ಇನಿಷಿಯಲಿ ನಾವು ಅದು ಆ್ಯಸಿಡ್ ಅಂತ ಅನ್ಕೊಂಡಿದ್ವಿ ಆ್ಯಸಿಡ್ ಮುಖದ ಮೇಲೆ ಎರಚಿದ್ದಾನೆ ಅಂತ. ಬಟ್ ತದನಂತರ ಆತ ಯಾರೋ ವಿಕ್ಟಿಮ್ ಇದ್ದಾನೆ ನಾಗೇಶ್, ಆತನನ್ನು ನಾವು ಹಾಸ್ಪಿಟಲ್ಗೆ ಸೇರಿಸ್ತೀವಿ. ಹಾಸ್ಪಿಟಲ್ಗೆ ಸೇರಿಸಿ ಆಮೇಲೆ ನಮ್ಮದೊಂದು ಟೆಕ್ನಿಕಲ್ ಟೀಮ್ ಬಂದು ಅದು ಯಾವ ಲಿಕ್ವಿಡನ್ನು ಒಂದು ಬಾಟ್ಲಲ್ಲಿ ಮುಖದ ಮೇಲೆ ಎರಚಿಬಿಟ್ಟು ಹೋಗಿರ್ತಾನೆ, ಆ ಬಾಟ್ಲ್ ನಮ್ಗೆ ಅಲ್ಲೇ ಸಿಗುತ್ತೆ. ಅದೊಂದು ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತೆ. ಸೊ ಯಾವಾಗ ಪ್ಲಾಸ್ಟಿಕ್ ಬಾಟ್ಲ್ ಸಿಗುತ್ತೆ ನಮ್ಗೆ ಅವಾಗ ಗೊತ್ತಾಗುತ್ತೆ ಅದು ಆ್ಯಸಿಡ್ ಅಲ್ಲ ಅಂತ. ಬಹುಶಃ ಆತ ನಮ್ಗೆ ಇನ್ನೂ ಅದ್ರ ಕೆಮಿಕಲ್ ಅನಾಲಿಸಿಸ್ ಬರೋದು ಬಾಕಿ ಇದೆ. ಸೊ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಅದೊಂದು ಈ ಬಾತ್ರೂಮ್ ಕ್ಲೀನಿಂಗ್ ಲಿಕ್ವಿಡ್ ವಿಚ್ ಹ್ಯಾಸ್ ಎಸಿಡಿಕ್ ಪ್ರಾಪರ್ಟೀಸ್, ಅದನ್ನು ಮುಖದ ಮೇಲೆ ಎರಚಿ ಹೋಗಿದ್ದಾನೆ. ಈಗ ಅವನು ವಿಕ್ಟಿಮ್ ಹಾಸ್ಪಿಟ್ಲಲ್ಲಿದ್ದಾರೆ. ಆತನ ಕಣ್ಣು ಸ್ವಲ್ಪ ಇಂಜುರ್ಡ್ ಇದೆ, ಆತ ಕಣ್ಣು ಇನ್ನೂ ತೆರೆಯೋಕ್ಕಾಗ್ತಾ ಇಲ್ಲ, ಓಪನ್ ಮಾಡೋದಕ್ಕಾಗ್ತಾ ಇಲ್ಲ. ಪ್ರೆಸೆಂಟ್ಲಿ ಅವನು ಏನು ಈಸ್ ಟೋಟಲಿ ಸೇಫ್, ಔಟ್ ಆಫ್ ಡೇಂಜರ್. ಈಗ ನಾವು ಯಾರು ಅದನ್ನು ಈ ಕೃತ್ಯವನ್ನು ಎಸಗಿದ್ದಾನೆ ಆತನನ್ನು ನಾವು ಈಗ ಇನ್ನೂ ಹುಡುಕ್ತಾ ಇದ್ದೀವಿ. ಇನ್ನೂ ನಮಗೆ ನಮ್ಗೆ ಸಿಕ್ಕಿಲ್ಲ. ಹೋಗ್ಬೇಕಾದ್ರೆ ನಾನೊಬ್ರು ಹುಡುಗಿ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ದೆ, ಆ ಸಂದರ್ಭದಲ್ಲಿ ಬಂದು ಆತ ಅಟ್ಯಾಕ್ ಮಾಡಿದ ಅಂತ ಹೇಳಿದ್ಯಾ. ಈಗ ಏನಾಗಿದೆ, ವಿಕ್ಟಿಮ್ ನಮಗೆ ಸರಿಯಾಗಿ ಹೇಳ್ತಾ ಇಲ್ಲ. ಆತನು ಕೂಡ ಸ್ವಲ್ಪ ಕುಡಿದಿದ್ದ, ಹಾಗಾಗಿ ಆತನು ಏನು ಯಾಕೆ ಯಾರು ಮುಖದ ಮೇಲೆ ಇದನ್ನು ಎರಚಿಬಿಟ್ಟು ಹೋಗಿದ್ದಾರೆ ಅಂತ ಆತನಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ನಾವೀಗ ಅದು ಯಾರು ಈ ಕೃತ್ಯವನ್ನು ಎಸಗಿದಾನೆ ಆತನನ್ನು ಹಿಡ್ಕೊಂಡು ಬಂದಮೇಲೆ ನಮಗೆ ಸರಿಯಾದ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಸರ್, ಲೇಡಿ ಹೆಸರು ಒಂದು ಲಕ್ಷ್ಮಿ ಅಂತ ಏನಾದ್ರು ಆ ಹುಡುಗಿ ವಿಚಾರಕ್ಕೆ ಏನಾದರೂ ಎಲ್ಲ ಊಹಾಪೋಹಗಳು ಅದಿನ್ನು ನಮಗಿನ್ನು ಎನ್ಕ್ವೈರಿ ನಡೀತಾ ಇದೆ. ಈತನೂ ಸಹ ನಾವು ಇನ್ನೂ ಎನ್ಕ್ವೈರಿ ಮಾಡೋದು ಬಾಕಿ ಇದೆ, ಮತ್ತು ಅವನ ಅಕ್ಯೂಸ್ನೂ ಕೂಡ ನಾವು ಇನ್ನೂ ಹಿಡಿಯೋದು ಬಾಕಿ ಇದೆ. ಹಾಗಾಗಿ ಅದು ಸಿಕ್ಕ ಮೇಲೆ ನಮಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.